ಎಸ್ ಬೆಳ್ಳಂ ಬೆಳಿಗ್ಗೆ ಕರ್ನಾಟಕಕ್ಕೆ ಡಬಲ್ ಶಾಕ್ ಇದು ಎರಡು ಜಿಲ್ಲೆ ಇಬ್ಬರಿಗೆ ಪಾಸಿಟಿವ್ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ಯಾ ಹಾಗಾದ್ರೆ ಬೆಳ್ಳಂ ಬೆಳಿಗ್ಗೆ ಕರ್ನಾಟಕಕ್ಕೆ ಡಬಲ್ ಶಾಕ್ ಎರಡು ಜಿಲ್ಲೆಗಳು ಇಬ್ಬರಿಗೆ ಪಾಸಿಟಿವ್ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಪಾಸಿಟಿವ್ ಇವಾಗ ಇನ್ನಷ್ಟೇ ಇನ್ಫರ್ಮೇಷನ್ ಬರಬೇಕಾಗಿದೆ ಚಿಂತಾಮಣಿಯಲ್ಲಿ ತಂದೆಯಿಂದ ಮಗನಿಗೆ ಸೋಂಕು ಬೆಳ್ಳಂ ಬೆಳಿಗ್ಗೆ ಕರ್ನಾಟಕಕ್ಕೆ ಒಂದು ದೊಡ್ಡ ಶಾಕ್ ಇದು ಚಿಂತಾಮಣಿಯಲ್ಲಿ ತಂದೆಯಿಂದ ಮಗನಿಗೆ ಸೋಂಕು ಒಂದೇ ಕುಟುಂಬದ ಮೂವರಿಗೆ ಕೊರೋನಾ ಎರಡು ಜಿಲ್ಲೆ ಇಬ್ಬರಿಗೆ ಪಾಸಿಟಿವ್ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮತ್ತೊಂದು ಪಾಸಿಟಿವ್ ಕೇಸ್ ಇದೆಯಾ ಹಾಗಾದ್ರೆ ಚಿಂತಾಮಣಿಯಲ್ಲಿ ತಂದೆಯಿಂದ ಮಗನಿಗೆ ಸೋಂಕು ಒಂದೇ ಕುಟುಂಬದ ಮೂವರಿಗೆ ಕೊರೋನಾ ತಂದೆ ಮಗ ಮೊಮ್ಮಗನಿಗೆ ಕೊರೋನಾ ಪತ್ತೆ ಇನ್ನು ಬಳ್ಳಾರಿಯ ಕಂಪ್ಲಿಯಲ್ಲೂ ಕೊರೋನಾ ಪಾಸಿಟಿವ್ ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದಂತಹ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಬೆಳಗ್ಗೆಯ ಹೆಲ್ತ್ ಬುಲೆಟಿನ್ ನಲ್ಲಿ ಅಧಿಕೃತ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗ ಸಿಕ್ಕಿರುವಂತಹ ಮಾಹಿತಿ ಆದರೆ ಬೆಳಗ್ಗೆಯ ಹೆಲ್ತ್ ಬುಲೆಟಿನ್ ನಲ್ಲಿ ಅಧಿಕೃತ ಘೋಷಣೆ ಆಗಲಿದೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಪಾಸಿಟಿವ್ ಕೇಸ್ ಇದೆಯಾ ಚಿಂತಾಮಣಿಯಲ್ಲಿ ತಂದೆಯಿಂದ ಮಗನಿಗೆ ಸೋಂಕು ಅಂತ ಹೇಳಲಾಗ್ತಾ ಇದೆ ಒಂದೇ ಕುಟುಂಬದ ಮೂವರಿಗೆ 12 ಗಂಟೆ ಸುಮಾರಿಗೆ ಬೆಳಗ್ಗೆಯ ಹೆಲ್ತ್ ಬುಲೆಟಿನ್ ಬರುತ್ತೆ ಆ ಸಂದರ್ಭದಲ್ಲಿ ಅಧಿಕೃತವಾದಂತಹ ಘೋಷಣೆ ಆಗುತ್ತೆ ಈ ಬಗ್ಗೆ ಒಂದು ಪಕ್ಕಾ ಕನ್ಫರ್ಮೇಷನ್ ಸಿಗುತ್ತೆ ಆದರೆ ಬೆಳ್ಳಂ ಬೆಳಿಗ್ಗೆ ಕರ್ನಾಟಕಕ್ಕೆ ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇದೆ